ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನೊಂದು ಹೊಸ ಪ್ಲ್ಯಾನ್ ತೊಗೊಂಬಿದ್ದೀನಿ ಸ್ಟೂಡೆಂಟ್ಗೆ ಅಂದರೆ ಯಾರು ಇವಾಗ ಫಸ್ಟ್ ಇಯರಿಂದ ಲಾಸ್ಟ್ ಫೈನಲ್ ಇಯರ್ ತನಕ ಇದ್ದಾರಲ್ಲ ಅವ್ರಿಗೆ ಇದು ಏನಂದರೆ ನಾನು ನಿಮಗೆ ಈಸಿಯಾಗಿ ಸಿಗಲಿಕ್ಕೆ ಅಂದರೆ ಜಾಸ್ತಿ ಸ್ಕೋರ್ ಮಾಡೋಕ್ಕೆ ಫಾರ್ ಎಕ್ಸಾಂಪಲ್ಲು ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು ನೋಟ್ಸ್ ಆಗಿರ್ಬೋದು ಮತ್ತು ಇಯರ್ ಕ್ವಶನ್ ಪೇಪರ್ಸು ಆಮೇಲೆ ಇಂಪಾರ್ಟೆಂಟ್ ಕ್ವೆಶನ್ ಪೇಪರ್ ಕ್ವಶನ್ಸ್ ಆಗಿರ್ಬೋದು ಇವೆಲ್ಲನೂ ಎಲ್ಲ ಬ್ರಾಂಚ್ಗೂ ಈಸಿಯಾಗಿ ಸಿಗಲಿ ಪ್ಲಸ್ಸು ಆಮೇಲೆ ಎಫೆಕ್ಟಿವ್ ಆಗಿ ಈಗ ಫಾರ್ ಎಕ್ಸಾಂಪಲ್ ನೋಡಿ ಮಾಡಲ್ ಕ್ವಶನ್ ಪೇಪರ್ ನಾನು ಏನು ಪ್ಲಾನ್ ಹಾಕಿದ್ದೀನಿ ಅಂದರೆ ಈಗ ಮಾಡಲ್ ಪೇಪರ್ ಯಾರು ಯಾರು ಸೆಲೆಕ್ಟ್ ಅಂದರೆ ಸೇಮ್ ಆಜು ಫೈನಲ್ ಕ್ವಶ್ಮಪ್ಪರ ಅದನ್ನು ಮಾಡಲ್ ಆಗಿ ನಾವು ಒಂದು ಎವ್ರಿ ಸೆಮಿಸ್ಟ್ರು ಒಂದೊಂದು ಸಬ್ಜೆಕ್ಟ್ಗೆ ಟೆನ್ ಮಾಡಲ್ ಪೇಪರ್ ಅಂತ ನಿಮಗೆ ಕೊಡ್ತೀವಿ ಎವ್ರಿ ಸೆಮಿಸ್ಟ್ರು ಓಕೆ ಆ ಮಾಡಲ್ ಕಶ್ಮಲ್ನೇ ಬರುತ್ತೆ ಆ ಮಾಡಲ್ ಕಶ್ಮೀರಿ ಹೆಂಗೆ ಪ್ರಿಪೇರ್ ಆಗಿರ್ತಾರೆ ಅಂದರೆ ಈಗ ನಾವು ಒಂದು ಟೀಮ್ ಮಾಡ್ತಾ ಇದೀವಿ ಈಗ ಟೇಕೆಸ್ ಮಟ್ಟಿಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಅಂದರೆ ಎಲ್ಲರಿಗೂ ಎಲ್ಲ ಇದು ಲಿಮಿಟೆಡ್ ಸೀಟ್ಸ್ ಇದೆ ನೀವು ಬೇಕೆಂದರೆ ನಿಮಗೆ ಅಡ್ವಾಂಟೇಜ್ ಅದನ್ನು ಹೇಳ್ತೀನಿ ಈಗ ಫಸ್ಟು ಮಾಡಲ್ ಪೇಪರ್ ಯಾವ ರೀತಿ ರೆಡಿ ಮಾಡ್ತೀವಿ ಅಂತ ಹೇಳ್ತೀನಿ ನಿಮಗೆ ಏನಂದರೆ ಫಾರ್ ಎಕ್ಸಾಂಪಲ್ ಒಂದು ಟೀಮ್ ಅಂತ ಮಾಡಿರ್ತೀವಿ ಫೈವ್ ಟೀಮ್ ಮಾಡಿರ್ತೀವಿ ಒಂದೊಂದು ಕ್ವಶನ್ ಪೇಪರ್ಸ್ ಕೊಡ್ತಾರೆ ಅದನ್ನೆಲ್ಲ ಫಿಲ್ಟರ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ತೀವಿ ಅದರಲ್ಲಿ ಬೆಸ್ಟ್ ಅಂತ ರಿವ್ಯೂ ಟೀಮ್ ಸೆಲೆಕ್ಟ್ ಮಾಡಿ ಅದರಲ್ಲಿ ಒಂದು ಸೆಲೆಕ್ಟ್ ಮಾಡ್ತೀವಿ ಕ್ವಶನ್ ಪೇಪರ್ಸ್ನ ಅದನ್ನು ಸ್ಟೂಡೆಂಟ್ಗೆ ಕೊಡ್ತೀವಿ ಆಮೇಲೆ ನೆಕ್ಸ್ಟು ಏನಂದರೆ ನೆಕ್ಸ್ಟು ಲೆಕ್ಚರ್ಸ್ ಕೂಡ ಜಾಯಿನ್ ಆಗ್ತಾರೆ ಅವರು ಕೂಡ ರಿವ್ಯೂ ಮಾಡ್ತಾರೆ ಅವರು ಕ್ವಶನ್ ಪೇಪರು ರೆಡಿ ಮಾಡ್ತಾರೆ ಕ್ವಶನ್ ಪೇಪರ್ ರೆಡಿ ಮಾಡಿದ ತಕ್ಷಣ ನಾವು ಬೆಸ್ಟ್ ಆಫ್ ಟೆನ್ನು ಟೆನ್ ಕ್ವಶನ್ ಪೇಪರ್ಸು ಎವ್ರಿ ಸೆಮಿಸ್ಟ್ರು ಮಾಡಲ್ ಕ್ವಶನ್ ಪೇಪರ್ ಸೇಮ್ ಆಸ್ ಫೈನಲ್ ಕ್ವಶನ್ ಪೇಪರ್ ಏನಿರುತ್ತಲ್ಲ ಅದೇ ರೀತಿ ಇರುತ್ತೆ ಅದು ನಿಮಗೆ ಅವೈಲೇಬಲ್ ಆಗುತ್ತೆ ನೀವು ಬೇಕಂದರೆ ಅದನ್ನ ರೆಫರ್ ಮಾಡಿಕೊಂಡು ಅಷ್ಟು ಪ್ರಿಪೇರ್ ಆದರೆ ಸಾಕು ಆ ಕ್ವಶ್ ಟೆನ್ ಕ್ವಶನ್ ಪೇಪರ್ಸು ಅಷ್ಟು ಪ್ರಿಪೇರ್ ಆದರೆ ಸಾಕು ನೀವು ಈಸಿಲಿ ಸೆವೆಂಟಿ ಟು ಏಯ್ಟಿ ಮಾರ್ಕ್ಸ್ ಈಸಿಲಿ ಸಿಗುತ್ತೆ ಓಕೆ ಯಾಕಂದರೆ ಬುಕ್ಸಲ್ಲಿ ಇರೋದೆ ಡಿಸೈನ್ ಮಾಡಿರ್ತೀವಿ ಸೇಮ್ ಆ್ಯಾಜ್ ಮಾಡ್ಲಿಕ್ಕೆ ಕಶ್ಮು ಇದರಿಂದ ನಿಮ್ಗೆ ಏನು ಈಸಿ ಆಗುತ್ತೆ ಅಂದರೆ ನೀವು ಮಾಡ್ಲಿಕ್ಕೆ ಕಶ್ಮ್ ಫೀಲ್ ಆಗುತ್ತೆ ನೀವು ಅದನ್ನ ಸಾಲ್ವ್ ಮಾಡ್ಕೋಬೋದು ಮನೇಲಿ ಕುಂತು ಮತ್ತೆ ಟೈಮು ಟೈಮು ಮ್ಯಾನೇಜ್ ಮಾಡ್ಕೋಬೋದು ಅದನ್ನ ಎಕ್ಸಾಮ್ ಯಾವ ರೀತಿ ಇದನ್ನೆಲ್ಲ ಎ ಟೈ ಟೈಮ್ ನೀವು ಬರಿಬೋದು ಓಕೆ ನನ್ನ ಪ್ರಕಾರ ನೀವು ಮಾಡ್ಲಿಕ್ಕೆ ಕಶ್ಮ್ ಸಾಲ್ವ್ ಮಾಡಿದ್ರೆ ಕಾನ್ಫಿಡೆಂಟ್ ಆಗ್ತೀರಾ ಫೈನಲ್ ಎಕ್ಸಾಮ್ಗೆ ಸೊ ಅದಕ್ಕೋಸ್ಕರ ಓಕೆ ಇದೊಂದು ಓಕೆ ಇದನ್ನ ಯಾರು ರೆಡಿ ಮಾಡ್ತಾರೆ ನೆಕ್ಸ್ಟು ಇಟ್ ಟೇಕ್ ಟಿಕೆಟ್ಸ್ ಮಟ್ಟಿಗೆ ನೀವು ಜಾಯ್ನ್ ಆಗಬೇಕಂದ್ರೆ ಯಾವ ರೀತಿ ಜಾಯ್ನ್ ಆಗಬೇಕು ಅಂತ ಎಲ್ಲ ಹೇಳ್ತೀನಿ ನಿಮಗೆ ಓಕೆ ನೆಕ್ಸ್ಟ್ ನೋಟ್ಸ್ ಆಗಿರ್ಬೋದು ನೋಟ್ಸ್ ಹೆಂಗೆ ಅಂದರೆ ರಿವ್ಯೂ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ ನಾವು ಒಂದು ಟೀಮ್ ಮಾಡ್ತೀವಿ ನೀವು ಸ್ಟೂಡೆಂಟ್ ಜಾಯ್ನ್ ಆಗ್ಬೋದು ಎಲ್ಲರೂ ಅಲ್ಲ ಎಲ್ಲ ಬ್ರಾಂಚಿಂದ ಒಂದೊಂದು ಸ್ಟೂಡೆಂಟ್ನ ತಗೋತಾಯಿದೀವಿ ನಾವು ಟಿಕೆಟ್ಸ್ ಮಟ್ಟಿಗೆ ನೀವು ಜಾಯ್ನ್ ಆಗ್ಬೋದು ನಿಮಗೆ ಅಡ್ವಾಂಟೇಜ್ ಏನೇನಿದೆ ಅಂದರೆ ನಿಮಗೆ ಪ್ರೀ ಇಂಟರ್ನ್ಶಿಪ್ ಕೊಡ್ತೀವಿ ನಮ್ಮ ಕಡೆಯಿಂದ ಟಿಕೆಟ್ಸ್ ಮಾಡೋ ಕಡೆಯಿಂದ ನೀವು ಫ್ಯಾಮಿಲಿ ಜಾಯ್ನ್ ಆದರೆ ಪ್ರೀ ಇಂಟರ್ನ್ಶಿಪ್ ನೀವು ಪೋರ್ತ್ ಸೆಮಿಸ್ಟರ್ ಮಾಡ್ಕೋ ಆಗಿರ್ಬೋದು ಸಿಕ್ಸ್ ಸೆಮಿಸ್ಟರ್ ಆಗಿರ್ಬೋದು ಓಕೆ ಪ್ರೀ ಇಂಟರ್ನ್ಶಿಪ್ಪು ಆಮೇಲೆ ಕರಿಯರ್ ಗೈಡೆನ್ಸು ಪ್ಲಸ್ ಪ್ಲೇಸ್ಮೆಂಟ್ ಪ್ರಿಪ್ರೇಷನ್ಗೆ ಓಕೆ ನಮ್ಮ ಕಡೆಯಿಂದ ಏನಾಗುತ್ತಲ್ಲ ಎಲ್ಲ ನಾವು ಇನ್ ಕೇಸ್ ಏನಾದರೂ ಕೋರ್ಸ್ ಸ್ಟಾರ್ಟ್ ಮಾಡೋದ್ರೆ ಕೋರ್ಸು ಕೊಡ್ತೀವಿ ಓಕೆ ನಿಮಗೆ ನಮ್ಮ ಕಡೆಯಿಂದ ಏನಾಗುತ್ತೆ ಎಲ್ಲ ಕೊಡ್ತೀವಿ ಓಕೆ ನೀವು ಬೇಕಂದರೆ ಜಾಯ್ನ್ ಆಗ್ಬೋದು ಆಮೇಲೆ ಇದರಿಂದ ನಿಮ್ಗೆ ಅಡ್ವಾಂಟೇಜ್ ಏನಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ನೋಟ್ಸ್ ರೆಡಿ ಅಂತ ತಿಳ್ಕೊಳ್ಳಿ ನಿಮ್ಮ ಸಜೆಜೆಕ್ಟನ್ನು ರೆಡಿ ಮಾಡ್ತಿರ್ತಾರೆ ನಿಮ್ಮ ಎಕ್ಸಾಮ್ಗೆ ನೀವು ಇಲ್ಲಿ ಜಸ್ಟ್ ರೆಡಿ ಮಾಡಿ ಅಷ್ಟೇ ಓಕೆ ನಿಮಗೆ ಜಾಸ್ತಿ ಕಾನ್ಫಿಡೆಂಟ್ ಬರುತ್ತೆ ಆಮೇಲೆ ನೀವು ಜಾಸ್ತಿ ನಾಲೆಜ್ ಬರುತ್ತೆ ಯಾಕಂದ್ರೆ ನೀವು ನೋಟ್ಸ್ ರೆಡಿ ಮಾಡುವಾಗ ಏನು ಫುಲ್ಲು ನಾಲೆಜ್ ಬಂದುಬಿಡುತ್ತೆ ನಿಮಗೆ ನಿಮ್ಮ ಫೈನಲ್ ಇಯರ್ಗೆ ಫೈನಲ್ ಎಕ್ಸಾಮಿನೇಷನ್ಗೆ ಓದೋದೇ ಬೇಡ ನೋಟ್ಸ್ ರೆಡಿ ಮಾಡುವಾಗ ನೀವು ಅದ ಓದ್ಬಿಟ್ಟಿರ್ತೀರ ಅಸುಕೊಂಡ್ ನಿಮ್ಗೆ ಅಡ್ವಾಂಟೇಜ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಅಡ್ವಾಂಟೇಜು ಆಮೇಲೆ ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ಸ್ ಮಾಡಲ್ ಕ್ವಶನ್ ಪೇಪರ್ ರೆಡಿ ಮಾಡ್ತೀರಲ್ಲ ಅವಾಗೂ ನಿಮ್ಗೆ ಇದೆ ಯಾಕಂದರೆ ನೀವೇ ರೆಡಿ ಮಾಡ್ತೀರಾ ಆಮೇಲೆ ಕ್ವಶನ್ಸು ಕಲೆ ತಲೆಯಲ್ಲಿರ್ತವೆ ಆನ್ಸರ್ಸು ನಿಮಗೆ ತಲೆಯಲ್ಲಿರ್ತವೆ ಓಕೆ ಸೊ ನೆಕ್ಸ್ಟ್ ನಾವು ಪ್ಲಾನ್ ಹಾಕ್ತಾ ಇದೀವಿ ಕ್ವಶನ್ ಪೇಪರ್ ಸಿಕ್ ಮೊಳು ಕ್ಷಮ್ ಪೇಪರ್ ಇತ್ತು ಅನ್ಸರ್ಸು ಪ್ಲಾನ್ ಹಾಕ್ತೀವಿ ನೆಕ್ಸ್ಟು ಸೊ ಅವಾಗ ನೀವೇ ಮಾಡ್ತೀರಾ ರೆಡಿ ನಮ್ಮ ಜಾಯಿನ್ ಆದರೆ ಹೇಳ್ತಾ ಇರೋದು ಆಮೇಲೆ ಸ್ಟೂಡೆಂಟ್ ಎಲ್ಲ ಅವೈಲೇಬಲ್ ಇರುತ್ತೆ ನಮ್ಮ ವೆಬ್ಸೈಟಲ್ಲಿ ಟಿಕೆಟ್ಸ್ ಮಾಡೋ ವೆಬ್ಸೈಟಲ್ಲಿ ಅವೈಲೇಬಲ್ ಮಾಡ್ತೀವಿ ಈಗ ಜನವರಿ ಫಿಫ್ಟೀನ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಸೆಮಿಸ್ಟರ್ಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀವಿ ಸ್ವಲ್ಪ ವೇಟ್ ಮಾಡಿ ಆಮೇಲೆ ಯಾರು ಜಾಯ್ನ್ ಆಗಬೇಕು ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಕೊಟ್ಟಿರ್ತೀನಿ ಫಾರ್ಮ್ ಫಿಲ್ ಮಾಡಿ ನಾವೇ ಕಾಂಟ್ಯಾಕ್ಟ್ ಮಾಡ್ತೀವಿ ನಿಮಗೆ ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ ವಾಟ್ಸಪ್ ಗ್ರೂಪು ಒಂದು ಟೀಮು ಬೀಟಾ ಗಾಮ ಅಂತ ಇರುತ್ತೆ ಒಂದೊಂದು ಟೀಮ್ ಕ್ರಿಯೇಟ್ ಮಾಡಿಕೊಂಡು ನಿಮಗೆ ಏನು ಜಾಸ್ತಿ ನಿಮ್ಮ ನಿಮ್ಮ ಕೆಲಸ ಇರಲ್ಲ ನೀವೇನು ಸಬ್ಜೆಕ್ಟ್ ಓದ್ತಿರಲ್ಲ ಅದರದೇ ನೋಟ್ಸ್ ರೆಡಿ ಮಾಡೋದಿರುತ್ತೆ ಆಮೇಲೆ ಕ್ವಶನ್ ಪೇಪರ್ಸ್ ಅಂತ ಇರುತ್ತೆ ಆ ಕ್ವಶನ್ ಪೇಪರ್ಸ್ನ ಅಪ್ಲೋಡ್ ಮಾಡೋದಿರುತ್ತೆ ಓಕೆ ನಮಗೆ ಅಪ್ಲೋಡ್ ಮಾಡಿ ನಾವು ರಿವ್ಯೂ ಮಾಡಿ ಅಪ್ಲೋಡ್ ಮಾಡ್ತೀವಿ ಸೊ ಇದು ಕಂಪ್ಲೀಟು ಇದು ಎಲ್ಲ ವೀಟಿಯೋ ಸ್ಟೂಡೆಂಟ್ಗೆ ಹೆಲ್ಪ್ ಆಗಲಿ ಅಂತ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹೆಂಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಲೈಕ್ ಮಾಡೋದು ಮರಿಬೇಡಿ ಆಮೇಲೆ ಯಾರು ಜಾಯ್ನ್ ಆಗಬೇಕಂತಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಬೇಕಂದರೆ ಜಾಯ್ನ್ ಆಗಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ವಾಚಿಂಗ್ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಲಾಕ್ ಆ್ಯಂಡ್